ನನ್ನ ಹೆಸರು ಸಂದೀಪ್ ರೆಡ್ಡಿ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಾನು ಕೂಡ ಒಂದು ಅಭ್ಯರ್ಥಿ. ನನ್ನ ಮೇನ್ ಮೋಟೋ ಇರೋದು ಯುವಕರಿಂದನೇ ಏನಾದರೂ ಬದಲಾವಣೆ ತರ್ಬೋದು ಅನ್ನೋದು ಒಂದು ಮೋಟೋ ಮೇಲೆ ನಾನು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನಾನು ಕೂಡ ಒಂದು ಅಭ್ಯರ್ಥಿಯಾಗಿ ಚುನಾವಣೆಗೆ ಇಳ್ತಾ ಇದ್ದೀನಿ. ಇರಲಿ, ನನ್ನದೇ ಆದ ಒಂದು ಸಂಘಟನೆ ಇದೆ, ಮಾನವ ಹಕ್ಕುಗಳ ಬಗ್ಗೆ ನಾನು ತುಂಬ ಹೋರಾಟ ಮಾಡ್ತಾ ಇದ್ದೀನಿ ಒಂದು 12 ವರ್ಷದಿಂದ. ಈ ರೀಸೆಂಟಾಗಿ ಮಹಿಳೆಯರ ದಿನಾಚರಣೆ ದಿವಸ ನಮ್ಮ MP ಆಗಿರುವ ಮುನಿಸ್ವಾಮಿ ಅವರು, ಮುನಿಸ್ವಾಮಿ ಅವರು ಒಂದು ತೀಕ್ಷ್ಣವಾದ ಪ್ರತಿಕ್ರಿಯೆಗಳನ್ನ ಒಂದು ಹೆಣ್ಮಗು ಮೇಲೆ ಮಾತಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ, ನೀನು ಬೊಟ್ಟಿಟ್ಟಿಲ್ಲಮ್ಮ, ನಿಮ್ಮ ಗಂಡ ಇದ್ದಾರಾ ಇಲ್ವಾ, ನೀವು ಕನ್ವರ್ಟ್ ಆಗಿದ್ದೀರಾ, ಇದನ್ನು ಹೇಳೋದಕ್ಕೆ ಮುನಿಸ್ವಾಮಿ ಅವರು ಯಾರು ಸ್ವಾಮಿ, ಯಾರು ನಾವು ಇರೋದು? ನಾನು ಆವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳಿ, ನಾವಿರೋದು ಸೆಕ್ಯುಲರ್ ಕಂಟ್ರಿಯಲ್ಲಿ, ನಾವು ಭಾರತದಲ್ಲಿದ್ದೀವಿ. ಇಲ್ಲಿ ತಾಲಿಬಾನ್ ಇದರಲ್ಲಿ ಬರೋದಿಲ್ಲ, ಎಲ್ಲರೂ ಹಿಂದೂಗಳೇ ಸ್ವಾಮಿ, ನಾವು ಹಿಂದೂಗಳೇ. ಅದನ್ನು ಹಿಂದೂಗಳನ್ನ ನಾವು ಪ್ರತ್ಯೇಕದಲ್ಲಿ ತಡೆದು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಸ್ವಾಭಿಮಾನಿಗಳಾಗೇ ಇದ್ದಾರೆ. ಆಯಿತಾ? ನಾನು ಮುನಿಸ್ವಾಮಿ ಅವರಿಗೆ ಆವತ್ತು ಕೂಡ ರಿಕ್ವೆಸ್ಟ್ ಮಾಡಿದ್ದೆ, ನೀವು ಬಂದು ಸಮಯ ಇದನ್ನು ಎಲ್ಲ ಸಮಯ ಬಂದುಬಿಟ್ಟು ಸಾರಿ ರಿಕ್ವೆಸ್ಟ್ ಮಾಡಲೇಬೇಕು, ಸಮಯ ಬಂದುಬಿಟ್ಟು ಆ ಲೇಡಿಗೆ ಏನು ನಿಮ್ಮ ಕಡೆಯಿಂದ ಸಾರಿ ಹೇಳಬೇಕು ಅದನ್ನು ಹೇಳಿ, ಅದನ್ನು ನೀವು ಮೀಡಿಯಾ ಮುಖಾಂತರ ಹೇಳ್ತಿರೋ ಒಂದು ಸ್ಟೇಷನಲ್ಲಿ ಹೇಳ್ತಿರೋ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಅವ್ರ ಕಡೆಯಿಂದ ಯಾವುದೇ ಥರ ಪ್ರತಿಕ್ರಿಯೆಗಳಾಗ್ತಾ ಇಲ್ಲ. ಹಾಗೂ ಇದು ತುಂಬ ನ್ಯಾಷನಲ್ ನ್ಯೂಸ್ ಕೂಡ. ಇದು ನಮ್ಮ ಕೋಲಾರೇ ತಲೆ ಬಗ್ಸುವಂಥ ಸಬ್ಜೆಕ್ಟ್. ಇದು ಇಡೀ ನಮ್ಮ ಇಂಡಿಯಾ ಈ ನ್ಯೂಸ್ನ ತೊಗೊಂಡೋಗಿತ್ತು. ಅದು ವಿಮೆನ್ಸ್ ಡೇ ದಿವಸ ಈ ಥರ ಹೇಳಿಕೆ ಕೊಟ್ಟು, ಒಂದು ಕಡೆ BJP ಅವ್ರು ಹೇಳ್ತಾರೆ ನಾವು ತಲಾಖ್ ತೆಗೆದಿದ್ದೀವಿ, ಅತ್ತೆ ಇದೆ, ಎಲ್ಲ ಹೆಣ್ಮಕ್ಳು ನಾವು ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಇನ್ನೊಂದು ಕಡೆ ಈ ಥರ ಸದಸ್ಯರು ಬಂದ್ಬಿಟ್ಟು ಈ ಥರ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಆ ಹೆಣ್ಮಕ್ಳನ್ನ ಮಾನನ ಹರಾಜಿಗೆ ಹಾಕ್ತಾ ಇದ್ದಾರೆ. ಸೊ ಈ ಥರ ವಿಷಯಗಳನ್ನ ನಾವು ಸೀರಿಯಸ್ ಆಗಿ ತೊಗೊಬೇಕು ಅಂತ, ಸುಮೋಟೋ ಕೇಸ್ ತೊಗೊಳ್ಳೇಬೇಕು ಅಂತ. ಹಾಗೂ ಆ ಹೆಣ್ಮಗು 4-5 ದಿವಸದಿಂದ ಕಾಣ್ತಾ ಇಲ್ಲ, ಆ ಹೆಣ್ಮಗು ಯಾರಿಗೂ ಸಿಗ್ತಾ ಇಲ್ಲ. ಎಲ್ಲ ಮೀಡಿಯಾ ರೆಪ್ರೆಸೆಂಟೇಟಿವ್ಸ್ ಹೋಗಿ ಟ್ರೈ ಮಾಡಿದ್ದಾರೆ ರೀಚ್ ಮಾಡೋದಕ್ಕೆ, ಸಿಕ್ಕಿಲ್ಲ. ಅದು ಕೂಡ ನಮ್ಗೆ ಆತಂಕ ಇದೆ, ಆ ಹೆಣ್ಮಗು ಎಲ್ಲೋಗಿದ್ದಾರೆ ಅಂತ. ಈ ಒತ್ತಡದಲ್ಲೂ ನನಗೆ ಈ ಕಂಪ್ಲೇಂಟ್ ರೈಸ್ ಮಾಡೋಕ್ಕೆ ಬಂದಾಗ ನನಗೆ 2 ಅವರ್ ಆಗಿದೆ ಒಂದು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ. 2 ಅವರ್ ತೊಗೊಂಡಿಲ್ಲ ಕಂಪ್ಲೇಂಟು, ಈಗಲೂ ಇನ್ನೂ ಕಂಪ್ಲೇಂಟ್ ತೊಗೊಂಡಿಲ್ಲ, ಅರ್ಜಿ ತೊಗೊಂಡಿದ್ದಾರೆ ಅಷ್ಟೇ. ನಾನು ಆನ್ಲೈನ್ ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ, ಇವತ್ತು ಸಾಯಂಕಾಲ ಒಳಗೆ FIR ಆಗುತ್ತೆ ಅಂತ ಹೇಳಿದ್ದಾರೆ. ಇದ್ರ ಮುಖಾಂತರ ಮುನಿಸ್ವಾಮಿ ಅವರಿಗೆ ನೋಟಿಸ್ ಹೋಗಲೇಬೇಕು, ಅವ್ರು ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಲೇಬೇಕು, ಏನು ಇದಕ್ಕೆ ಅವ್ರ ಪ್ರತಿಕ್ರಿಯೆ ಏನು ಅಂತ, ಅವ್ರು ಮಾಡಿ ಸರಿಯೇ ತಪ್ಪು ಅನ್ನೋದು ಅವ್ರು ನಿರ್ಧಾರ ಮಾಡಲಿ, ಅವ್ರು ಹೇಳಿ ಈ ವಿಷಯನ ಅಂತ ಹೇಳ್ತೀನಿ. ಅದರಲ್ಲಿ ಎಸ್ಪೆಷಲಿ ಅವ್ರು ಮಾತಾಡಿರೋದ್ರಲ್ಲಿ IPC Section 498 ಮತ್ತು 354D ಇವೆರಡು ಸೆಕ್ಷನ್ ಎಂಟ್ರಲ್ಲಿ ಅವ್ರು ಬರ್ತಾರೆ. ಇವೆರಡು ಕೂಡ ಅವರಿಗೆ ನಾನ್ ಬೇಲೆಬಲ್ ವಾರಂಟ್ ಇರುತ್ತೆ. ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕು ಮುನಿಸ್ವಾಮಿ ಅವರೇ, ನಾವು ಸೀರಿಯಸ್ ಆಗಿ ತಗೊಳ್ಬೇಕು ಅಂತಿದ್ದೀವಿ ಇದನ್ನ. ನೀವು ಬಂದು ಇಮಿಡಿಯೇಟ್ ಆಗಿ ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಪತ್ರಿಕೆಗೆ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ಇದು ಕಾನೂನುವಾಗಿ ಹೋರಾಟ ಮಾಡೇ ಮಾಡ್ತೀವಿ. ಇದು ಎಕ್ಸ್ಟ್ರಾ ಅಕ್ರಾಸ್ ಇಂಡಿಯಾ ಇದನ್ನ ಹೋರಾಟ ಮಾಡ್ತೀವಿ. ಇದು BJP ಕೂಡ ಅಷ್ಟೇ, ನಾನು ಮೋದಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀವಿ, ನೀವು ತುಂಬಾ BJPಲಿ ಹೆಣ್ಮಕ್ಳ ಪರ ತುಂಬಾ ಕಾರ್ಯಗಳು ಮಾಡ್ತಾ ಇದ್ದೀರಾ, ಬಟ್ ಈ ತರ ಸಂಸದರು ಬಂದ್ಬಿಟ್ಟು ಈ ತರ ಸ್ಟೇಟ್ಮೆಂಟ್ ಕೊಟ್ಟು ತುಂಬಾ ಇದು ನಿಮಗೆ ಧಕ್ಕೆ ತರುವ ತರ ಸ್ಟೇಟ್ಮೆಂಟ್ಸ್ ಇದು. ನೀವು ಕೂಡ ಇದ್ರ ಮೇಲೆ ಇದು ಮಾಡಬೇಕು. ಒಳ್ಳೊಳ್ಳೆ ಸಂಸದರು ಇದ್ದಾರೆ. ಹಾಗೂ ಈ ತರ ಮುನಿಸ್ವಾಮಿ ಅಂತ ಬೈ ಚಾನ್ಸ್ ಆಗಿರೋ MP ಗಳನ್ನ ದಯವಿಟ್ಟು ಕಟ್ಟಾಕಿ ಈ ತರ ಮಾತುಗಳನ್ನ ತಡೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.